ಮಾಸ್ಟರ್ಶೆಫ್ ತ್ರಿಬಲ್ಲೈನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಕಟ್ಲಾ ಫಿಶ್ ಸಾರು. ಬನ್ನಿ ಕಟ್ಲಾ ಫಿಶ್ ಸಾರು ಹೇಗೆ ಮಾಡುದಂತ ನೋಡುವ. ನೋಡಿ ಈ ಕಟ್ಲಾ ಮೀನನ್ನು ನನಗೆ ಕ್ಲೀನ್ ಮಾಡ್ತೇನೆ. ನೋಡಿ ಈ ಮೀನಿನ ಮೇಲಿರುವ ಒರಟಾದ ಚರ್ಮನ ತೆಗೆದಿದ್ದೇನೆ. ನೋಡಿ ಮೀನನ್ನು ಕಟ್ ಮಾಡಿದ್ದೇನೆ, ಈಗ ಇದನ್ನು ಚೆನ್ನಾಗಿ ತೊಳಿತೇನೆ. ತೊಳೆದ ಮೀನನ್ನು ಮತ್ತೊಂದು ಪಾತ್ರೆಗೆ ಹಾಕ್ತೇನೆ. ದೊಡ್ಡ ಪಾತ್ರೆ ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ. ಹಾಕಿದ ನಾಲ್ಕು ಈರುಳ್ಳಿ ಹಾಕ್ತೇನೆ. Thank you.
ನೋಡಿ ಈಗ ಇದು ಕಲರ್ ಚೇಂಜ್ ಆಗ್ತಾ ಬಂತು, ಸ್ವಲ್ಪ ಬ್ರೌನಿಶ್ ಆಗ್ತಾ ಬಂತು. ಹಾಕಿದ ಮೂರು ಟೊಮೆಟೊ ಹಾಕ್ತೇನೆ ಇದಕ್ಕೆ. ಹಾಕಿದ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದನ್ನು ಚೆನ್ನಾಗಿ ಹುರಿತಾ ಇದ್ದೇನೆ. ನೋಡಿ ಇದಕ್ಕೆ ದೊಡ್ಡ ಸ್ಪೂನಿನಲ್ಲಿ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತೇನೆ. ಒಂದೂವರೆ ಸ್ಪೂನು ಕೊತ್ತಂಬರಿ ಹುಡಿ ಹಾಕ್ತೇನೆ. ನೋಡಿ ಇದಕ್ಕೆ ಒಂದು ಸ್ಪೂನು ಪೆಪ್ಪರ್ ಹುಡಿ ಹಾಕ್ತೇನೆ. ಒಂದು ಅರ್ಧ ಸ್ಪೂನು ಅರಶಿನ ಹುಡಿ ಹಾಕ್ತೇನೆ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ, ಹೆಚ್ಚಾಕಲ್ಲ, ಸ್ವಲ್ಪ ಹಾಕ್ತೇನೆ. ನೋಡಿ ಇದಕ್ಕೆ ನಾನು ಸ್ವಲ್ಪ ಫಿಶ್ ಮಸಾಲ ಹಾಕ್ತೇನೆ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಬೋದು, ಬೇಡಾದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ತೇನೆ ಇದನ್ನು. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಾನು. ನೋಡಿ ಇದಕ್ಕೆ ನಾನೀಗ ಸ್ವಲ್ಪ ನೀರು ಸೇರಿಸ್ತೇನೆ. ನೋಡಿ ಇದಕ್ಕೆ ನನಗೆ ಒಂದು ಲೀಟರ್ ಅಷ್ಟು ನೀರು ಹಾಕಿದ್ದೇನೆ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಈಗ ನಾನು. ನೋಡಿ ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿ ನೀರನ್ನ ಇದಕ್ಕೆ ಹಾಕ್ತೇನೆ. ನೋಡಿ ಇದಕ್ಕೆ ಕ್ಲೀನ್ ಮಾಡಿದ ಫಿಶ್ನ ಹಾಕ್ತೇನೆ. ಈಗ ಮಸಾಲ ಚೆನ್ನಾಗಿ ಬೆಂದಿದೆ. ಎರಡೂವರೆ ಕೆ ಜಿ ಇದೆ ಕಾಟ್ಲಾ ಫಿಶ್. ಈಗ ಇದು ಚೆನ್ನಾಗಿ ಕುದಿಲಿ. ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ತೇನೆ. ನಮ್ಮದು ಫಿಶ್ ಕರಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ ಕೂಡ. ನೋಡಿ ಸೂಪರಾಗಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇವತ್ತಿನ ರೆಸಿಪಿ ಫಿಶ್ ಸಾರು, ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತ. ಸೂಪರ್, ರೈಸಿಗೆ ಒಳ್ಳೆ ಕಾಂಬಿನೇಷನ್, ಸೂಪರ್ ಟೇಸ್ಟ್. ನಾನೊಂದು ಮೀನಿನ ಪೀಸನ್ನು ಟೇಸ್ಟ್ ಮಾಡ್ತೇನೆ. ಸೂಪರ್ ಫಿಶ್ ಇದು, ಸಕ್ಕತ್ ಟೇಸ್ಟ್ ಆಗಿದೆ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಶೆಫ್ 999 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.